ಮುದ್ದು ಬಂಗಾರ. ವಂಶಿ ಊಟ ಮಾಡ್ಲಿಲ್ವಾ? ನೀನ್ ಮಾಡಿದ್ಯಾ? ಇಚ್ಛಾ, ಅವನಿಗೆ ಅರ್ಥ ಆಗಲ್ಲ, ಹಠ ಹಿಡ್ಕೊಂಡು ಕೂತಿದ್ದಾನೆ. ನಿನ್ನೆಯಿಂದ ಏನು ತಿಂದಿಲ್ಲ, ತಗೋ ಸ್ವಲ್ಪ ತಿನ್ನು. ನಿನ್ನಮ್ಮ ಇಲ್ಲಿದ್ದರೆ ನಿನ್ನನ್ನ ಹೀಗೆ ಹಸ್ಕೊಂಡಿರೋದಕ್ಕೆ ಬಿಡ್ತಾ ಇದ್ರಾ? ಬಾ, ಸ್ವಲ್ಪ ಏನಾದರೂ ತಿನ್ನುವಂತೆ. ಸ್ವಲ್ಪನಾದರೂ ತಿನ್ನಮ್ಮ, ತಗೋ. ನಾನು ಅವಳನ್ನ ಯಾವತ್ತು ಹೆಂಡತಿಯಾಗಿ ಸ್ವೀಕಾರ ಮಾಡೋದಿಲ್ಲ. ಆದ್ರೆ ವಂಶಿಗದು ಗೊತ್ತಿಲ್ಲ, ಅವನ್ ಮನಸ್ಸಲ್ಲಿ ಬೇರೆ ಯಾವ ಪ್ರಶ್ನೆಗಳು. ಪ್ಲೀಸ್ ಅವ್ವ, ನನ್ನನ್ನ ಇಕ್ಕಟ್ಟಲ್ಲಿ ಸಿಗಾಕ್ಸ್ಬೇಡ ಅವ್ವ. ಮದ್ವೆ ಸಮಯದಲ್ಲಿ ತಪಸ್ಸನ್ನ ನನ್ನ ಹೆಂಡತಿಯಾಗಿ ಒಪ್ಕೊಂಡಿರೋ ಹಾಗೆ ನಾಟಕ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅವ್ವ. ಇವತ್ತಲ್ಲ ನಾಳೆ ಅಣ್ಣನ್ಗೆ ಈ ವಿಷಯ ಗೊತ್ತಾಗುತ್ತೆ. ನಿಮಗೆ ಗೊತ್ತಿದೆ ಅಲ್ವಾ ಈ ಸಂಬಂಧ ಸುಳ್ಳಿನಿಂದ ಶುರುವಾಗಿರೋದು ಅಂತ? ಇದೇ ಸರಿಯಾದ ಸಮಯ ಅವ್ವ, ಅಣ್ಣನಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಡ್ಲಿ, ನಾನು ಅರ್ಥ ಮಾಡಿಸ್ತೀನಿ ಅವನಿಗೆ. ಬೇಡ ವೀರ್, ಬೇಡ, ಅವನಿಗೆ ಏನು ಹೇಳ್ಬೇಡ, ಅವನಿಗೆ ಮಾತ್ರ ಏನು ಹೇಳ್ಬೇಡ. ನೀವು ನನಗೆ ಸುಳ್ಳು ಹೇಳೋದಕ್ಕೆ ಹೇಳ್ತಾ ಇದ್ದೀರಾ ಅವ್ವ? ಇಲ್ಲ, ಸ್ವಲ್ಪ ದಿನ ಸತ್ಯ ಹೇಳ್ಬೇಡ. ವೀರ್, ತಪಸ್ಸ್ಯಾ? ಇಲ್ಲ ಅವ್ವ. ಈಗ ಈಗೇನು ಅವ್ವ, ಈಗೇನು? ನೀನ್ ಅವಳನ್ನ ಸರಿಯಾಗಿ ಒಪ್ಸಿಲ್ಲ ಅನ್ಸತ್ತೆ ಅವ್ವ. ನೀವು ನಿಜವಾಗ್ಲೂ ತಪಸ್ಸ್ಯನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಏನನ್ಸುತ್ತೆ ನಿಮ್ಗೆ, ನೀವು ಹೇಳ್ಬಿಟ್ರೆ ಅಥವಾ ನಾನು ಹೇಳ್ಬಿಟ್ರೆ ಅವಳು ಬಂದ್ಬಿಡ್ತಾಳೆ ಅಂತನಾ? ಆದ್ರೆ ಅವಳು ನಿನ್ ಹೆಂಡತಿ ಅಲ್ವಾ? ಇದಕ್ಕಿಂತ ದೊಡ್ಡ ಸುಳ್ಳು ನನ್ನ ಜೀವನದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅವ್ವ. ನಿಮ್ಗೇನನ್ಸುತ್ತೆ, ತಪಸ್ಸಿನ್ಗೆ ಮನ್ಸಿದೆ ಅಂತ ನಿಮ್ಗೇನಾದ್ರೂ ಅನ್ಸುತ್ತಾ? ಸುಳ್ಳಿ ನಾಟ ಶುರು ಮಾಡ್ಬೇಡಿ ಅಂತ ನಾನ್ ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ ಅವ್ವ, ಹೇಳಿದ್ದೆ ಅಲ್ವಾ? ತುಂಬಾ ಕಷ್ಟಪಟ್ಟು ಅಣ್ಣನ ಆ ಪ್ರಪಂಚದಿಂದ ಹೊರ ಕರ್ಕೊಂಬಂದಿದ್ದೀವಿ. ಈಗ ಏನಾಗುತ್ತೋ ಗೊತ್ತಿಲ್ಲ. ಹಾಗೆಲ್ಲ ಹೇಳ್ಬೇಡ ಅವ್ವ. ನನಗೆ ಈಗ ಜೀವನ ಪೂರ್ತಿ ಒಂದು ಸುಳ್ಳನ್ನ ಸತ್ಯ ಮಾಡಿ ಸಹಿಸ್ಕೋಬೇಕಾಗಿದೆ. ಹಾಗೆ ಮಾಡಿದ್ರು ಅಣ್ಣನ ನಂಬಿಕೆನ ಗೆಲ್ತೀನ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ ದೇವ್ರೇ, ಏನೆಲ್ಲ ಆಗೋಗ್ತಿದೆ.
ನನ್ನ ಪ್ರೀತಿಯ ತಪಸ್ಯಾ, ನಾನು ನಿನ್ನನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಪ್ಲೀಸ್ ನನ್ನ ಜೊತೆ ಮನೆಗೆ ಬರ್ತೀಯಾ? ಏನಾಯ್ತು, ಬೆಳಗ್ಗೆನು ಮಾತಾಡಿಸ್ದೆ ಹಾಗೆ ಹೋದೆ? ಏನು ತೊಂದರೆ ಇಲ್ಲ ಅಲ್ವಾ? ಸರಿ, ಇವತ್ತು ನಾನು ನೀನು ಶಾಪಿಂಗ್ ಹೋಗೋಣ ಬಾ. ಅಮ್ಮ, ನನಗೆ ಶಾಪಿಂಗ್ ಮಾಡಕ್ ಮನ್ಸಿಲ್ಲ. ನನಗ್ ನಿಮ್ ಜೊತೆಲಿ ಇರ್ಬೇಕನ್ನಿಸ್ತದೆ. ತಪಸ್ಯ ಪುಟ್ಟ ಮಗಳೇ, ನೀನು ತುಂಬಾನೇ ಯೋಚನೆ ಮಾಡ್ತಿದ್ಯಾ. ಸರಿ, ಈಗ ವಿಷಯ ಬಿಡು, ನಾನು ನೀನು ಇಬ್ರು ಹೊರಗಡೆ ಹೋಗ್ಬರೋಣ. ಹಾಗೆ ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ. ಅಪ್ಪ, ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆದ್ರೆ ನೀವು ಯೋಚನೆ ಮಾಡಬೇಡಿ, ನಾನು ಚೆನ್ನಾಗಿದ್ದೀನಿ. ಅಮ್ಮ, ನಾನಿವತ್ತು ಪೂರ್ತಿ ದಿನ ನಿಮ್ ಜೊತೆಲಿ ಇರ್ಬೇಕಂತಿದ್ದೀನಿ. ನೀವ್ ನನ್ ಜೊತೆಲಿ ಇರ್ತೀರಾ ಅಲ್ವಾ? ಹಾಗಿದ್ರೆ ಬನ್ನಿ ನನ್ ಜೊತೆ, ನಾನೇನೋ ಮಾತಾಡ್ಬೇಕು ನಿಮ್ ಜೊತೆ. ನನ್ನ ಆಶೀರ್ವಾದ ನಿನ್ ಜೊತೆ ಯಾವಾಗ್ಲೂ ಇರುತ್ತೆ ಮಗಳೇ. ಆದಷ್ಟು ಬೇಗ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗ್ಲಿ. ವಂಶಿ ಎದ್ದೇಳಿ, ವಂಶಿ ಒಳಗ್ ನಡೀರಿ. ನಾನ್ ನಿಮ್ಗೋಸ್ಕರ ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ. ನೀವ್ ಪ್ಲೀಸ್ ಇದನ್ ಕುಡೀರಿ. ನಿಮಗ್ ಕೋಪ ನನ್ ಮೇಲಿರೋದು, ನೀವ್ ಯಾಕೆ ಶಿಕ್ಷೆ ಕೊಟ್ಕೋತೀರಾ? ಪ್ಲೀಸ್ ಕುಡೀರಿ. ಇದು ಕೂಡ ಒಂದ್ ನಾಟಕ. ಏನ್ ಸಾಬೀತು ಮಾಡ್ಬೇಕು ಅಂತ ಹೊರಟಿದ್ಯಾ? ಇನ್ನು ಹಿಂಗೆ ತಲೆ ತಿಂತಿರ್ತೀಯ ಇಲ್ಲ ನಾನೇ ಮನೆಯಿಂದ ಆಚೆ ಹೋಗ್ಲಾ?